ನನ್ನಲವಿ ನಾಯಿರುಳ್ಳಿ ಈ ಕೋಪವೇ ಏಕೆ ಕಲ್ಲೀರದೋರಿ ಇದೇಕೆ ಇದೇಕೆ. ಅಲ್ರಿ ಗೋಪಾಲಕೃಷ್ಣ, ಆಫೀಸ್ ಕೆಲಸ ಬಿಟ್ಟು ಅಡಿಗೆ ಮನೆ ಕೆಲ್ಸಕ್ ಬಂದಿದ್ದೀರಲ್ಲ, ನಿಮ್ ಬಾಸು ಗೊತ್ತಾದ್ರು ಸುಮ್ನೆ ಬಿಡ್ತಾರ? ಹೆಂಗಸ್ರ ಆಫೀಸ್ ಕೆಲ್ಸಕ್ ಬಂದ ಮೇಲೆ ನನ್ನಂತ ನಿಷ್ಠಾವಂತ ಕೆಲ್ಸಗಾರನ್ಗೆ ಅಲ್ಲಿನ್ನೇನ್ ಕೆಲ್ಸ? ಏನ್ರಿ ನೀವ್ ಹೇಳ್ತಾ ಇರೋದು? ನೀವೇನೇ ಹೇಳಿ ಮೇಡಮ್, ಲೇಡೀಸ್ ನ ಆಫೀಸ್ ನಲ್ಲಿ ಕೆಲ್ಸಕ್ ಸೇರಿಸ್ಕೊಳಕ್ ಮುಂಚೆ ನಿಮ್ಮನ್ನೊಂದ್ ಮಾತು ಕೇಳ್ಬೇಕಾಗಿತ್ತು. ಕೇಳಲಿಲ್ಲ ಅನ್ಕೊಳ್ಳಿ, ಏನಾಗ್ಬಿಡುತ್ತೆ? ಏನಾಗ್ಬಿಡುತ್ತಾ? ಏನಾಗಲ್ಲ ಅಂತ ಕೇಳಿ. ನಿಮಗ್ ಗೊತ್ತಿಲ್ಲ ಮೇಡಮ್, 12ನೇ ಕ್ಲಾಸ್ ಅಡ್ವೊಕೇಟ್ ಆಚಾರ್ಯ ಇದಾರಲ್ಲ, ಅವರು ಹೀಗೇನೆ ಒಂದು ಲೇಡಿ ಜೂನಿಯರ್ ನ ಹತ್ರ ಸೇರಿಸ್ಕೊಂಡ್ರು. ಆಮೇಲೆ ಅವಳು ಅವ್ರನ್ನೇ ಹತ್ರ ಮಾಡ್ಕೊಂಡ್ಬಿಟ್ಲು. ಪಾಪ ಅವ್ರ ಹೆಂಡತಿ ಕಂಡು ಕಂಡು ಅವ್ರ ಹತ್ರ ದೂರ ಮಾಡಿ ದೂರ ಮಾಡಿ ಅಂತ ಗೋಳಾಡ್ತಾ ಇದಾರೆ. ನಿಮ್ ಬಾಸ್ ಅಂತವ್ರು ಅಂತೀರಾ? ನಮ್ ಬಾಸು ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದಾಗೇನು ಶ್ರೀರಾಮಚಂದ್ರನೆ. ಆದ್ರೆ ಈಗ ಬಂದಿರೋ ಹೆಂಗ್ಸು ಅವ್ರನ್ನ ಶ್ರೀಕೃಷ್ಣನಾಗಿ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅವಳು ಅಂತವಳು ಅಂತ ಹೇಳ್ತೀರಾ? ಅಯ್ಯೋ, ಈ ಹೆಂಗಸರ್ನ ನಂಬಕ್ಕಾಗಲ್ಲ ಮೇಡಮ್. ಏನ್ರಿ ಇದು? ಅದು ಆ ಹೆಂಗಸರು ತಲೆನ ಸೌರಿ ನುಣ್ಣಗ್ ಬೋಳಿಸಿ ಕಡಪಾಕಲ್ ತರ ಮಾಡ್ಬಿಡ್ತಾರೆ. ಆಮೇಲೆ ಮುಟ್ ನೋಡ್ಕೋಬೇಕು. ಹೌ ನೈಸ್ ಅಂತ. ಈಗ ಬಂದಿರೋಳು ಅಂತೋಳೆ ಅಂತೀರಾ? ಅನ್ನೋದೇನ್ ಬಂತು ಮೇಡಮ್, ಮಹಾ ಚಾಲಾಕಿ ನೋಡ್ತಾ ಇರಿ. ಹಲೋ ಜಿಕೆ, ನೀವೇನ್ ಮೇಡಮ್ ಇಲ್ಲಿ? ಹೌ ನೈಸ್, ವೆರಿ ನೈಸ್. ಅವಳು ನನ್ ಫ್ರೆಂಡ್. ಏನ್ರಿ ಜಿಕೆ, ನೀವ್ 2-in-1 ಆಫೀಸ್ ನಲ್ಲಿ ಜೂನಿಯರ್ ಆಗೋ ಕೆಲಸ ಮಾಡ್ತೀರಿ, ಇಲ್ಲಿ ಹೆಂಗಸರ್ ತರ ತರಕಾರಿನೂ ಹಚ್ತಿದ್ದೀರಿ. ಹೌ ನೈಸ್, ವೆರಿ ನೈಸ್. ಹೇಗಿತ್ತೆ ಹೇಮ ಆಫೀಸ್? ಚೆನ್ನಾಗಿತ್ತು ಕಣೆ. ಫಸ್ಟ್ ಡೇ ಅಲ್ವಾ, ಸ್ವಲ್ಪ ನರ್ವಸ್ ಆಗಿದೆ ಅಷ್ಟೇ. ಈ ಜಿಕೆ ಪಟಾಬಿ ಇಬ್ರು ಧೈರ್ಯ ಹೇಳಿದ್ರಮ್ಮ. ಇಲ್ಲೂ ಜಿಕೆ ಅದನ್ನೇ ಹೇಳ್ತಿದ್ರು, ನಿಮ್ ಫ್ರೆಂಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಅಲ್ವಾ ಜಿಕೆ? ಹೌದೌದು. ನಾನ್ ಬರ್ಲ ಮೇಡಮ್. ರೀ ಜಿಕೆ, ನಾಳೆ ಸ್ವಲ್ಪ ಬೇಗ ಬಂದ್ಬಿಡಿ, ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅನ್ಕೊಂಡಿದೀನಿ, ತರಕಾರಿ ಜಾಸ್ತಿ ಇರುತ್ತೆ. ಬರ್ತೇನೆ ಮೇಡಮ್. ಮರ್ತ್ಬಿಡ್ಬೇಡಿ. ಇಲ್ಲ ಮೇಡಮ್.